ನಮ್ ಮೇಡಮ್ ಎಷ್ಟು ಸ್ಟ್ರಿಕ್ಟ್ ಗೊತ್ತೇನೋ, ಒಬ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಫೈನ್ ಹಾಕಿದ್ರು. ಆರ್ಸಿ ಬುಕ್ ನ ಇನ್ಶೂರೆನ್ಸ್ ನ ಪ್ಲಾಸ್ಟಿಕ್ ಅವ್ರಲ್ಲಿ ಇಟ್ಕೊಂಡ್ ಬಂದಿದ್ದ, ಪ್ಲಾಸ್ಟಿಕ್ ಅವ್ರು ಬ್ಯಾನ್ ಆಗಿದ್ಯಲ್ಲ ಅದಕ್ಕೆ ಫೈನ್ ಹಾಕಿದ್ರು. ಏನ್ ಮೇಡಮ್ ಬಿಬಿಎಂಪಿ ಕಾಂಟ್ರಾಕ್ಟರ್ ತಗೊಂಡ್ರೆ ಅಷ್ಟೇ ಏನಕ್ಕೆ, ನಿನ್ನ ಸ್ಕೂಲ್ ಮೇಸ್ಟ್ರು ಅವ್ರನ್ನೇ ಬಿಡ್ಲಿಲ್ಲ, ಅವ್ರಿಗೂ ಫೈನ್ ಕಳ್ಸಿದ್ರು. ಏನಂತ, ಓವರ್ ಸ್ಪೀಡ್ ಆಗಿ ಬರ್ತಿದ್ರು, ಇನ್ಮೇಲೆ ನನ್ ಗಾಡಿ ಸ್ಪೀಡ್ ಆಗಿ ಓಡಿಸಲ್ಲ, ಇನ್ಮೇಲೆ ನನ್ ಗಾಡಿ ಸ್ಪೀಡ್ ಆಗಿ ಓಡಿಸಲ್ಲ ಅಂತ ಸಾರು ಸಲ ಬರ್ಕೊಂಡ್ ಬರಕ್ ಹೇಳಿದ್ರು. ಬರ್ಕೊಂಡ್ ಬಂದ್ಮೇಲೆ ಗಾಡಿ ಬಿಟ್ಟು ಕಳ್ಸಿದ್ದು. ಓ ಮೈ ಗಾಡ್, ಹಂಗಾದ್ರೆ ಈಗ ನಾನು ಹೋಗಕ್ ದಾರಿನೇ ಇಲ್ವಾ? ಒಂದು ದಾರಿ ಇದೆ, ಪಾಪ ಹೋಗ್ಲಿ ಅಂತ ಕೊಡ್ತೀನಿ. ಟ್ರಾಫಿಕ್ ರೂಲ್ಸ್ ಬಗ್ಗೆ ಕ್ವೆಶ್ಚನ್ ಕೇಳ್ತೀನಿ, ಅದನ್ನ ಆನ್ಸರ್ ಮಾಡ್ಬಿಡು. ಕೇಳಿ ಮೇಡಮ್. ಗ್ರೀನ್ ಸಿಗ್ನಲ್ ಬಿದ್ರೆ ಏನೋ ಅರ್ಥ? ಹೋಗ್ಬಹುದು ಅಂತ ಮೇಡಮ್. ಎಲ್ಲೋ ಹೋಗಿದ್ರೆ ಏನೋ ಅರ್ಥ? ಎಲ್ಲಾದ್ರೂ ಹೋಗ್ಬಹುದು ಅಂತ ಮೇಡಮ್. ಅಂದ್ರೆ ರೆಡ್ ಬೀಳೋದ್ರೊಳಗಡೆ ಪಾಸ್ ಆಗಿ ಹೋಗ್ಬಿಡು ಅಂತ ಅರ್ಥ. ರೆಡ್ ಬಿದ್ರೆ ಏನೋ ಅರ್ಥ? ರೆಡ್ ಬಿದ್ರಾ ಅಕ್ಕ ಪಕ್ಕ ನೋಡ್ಬೇಕು, ಪೊಲೀಸರು ಇಲ್ಲ ಅಂದ್ರೆ ಸೀನ ನುಗ್ಬಿಡು ಅಂತ ಅರ್ಥ. ಮೇಡಮ್ 1,000 ರೂಪಾಯಿ ಫೈನ್ ಹಾಕ್ಬೇಕು ಮೇಡಮ್ ಇದಕ್ಕೆ. ಲೇ, ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತೇನೋ? ಸಿಗ್ನಲ್ ಜಂಪ್ ಮಾಡಿದ್ರು ಅಂತ ಮಿನಿಸ್ಟರ್ನ ಕೆಳಗಿಳಿಸ್ಬಿಟ್ಟು 500 ಟೈಮ್ಸ್ ಜಂಪ್ ಮಾಡಿಸಿದ್ರು ಗೊತ್ತಾ? ರಜನಿಕಾಂತ್ ಅವ್ರದ್ದು ಕತೆ ಗೊತ್ತಿಲ್ಲ. ರಜನಿಕಾಂತ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು, ಅಡ್ಡ ಹಾಕಿ ಫೈನ್ ಅಡ್ಡ. ಯಾವ ಗಾಡಿಲಿ ಹೋಗ್ತಾ ಇದ್ರು ಮೇಡಮ್? ಯುಪ್ಪಲ್ ನಡ್ಕೊಂಡ್ ಹೋಗ್ತಾ ಇದ್ರು. ಅವ್ರು ನಡೆಯೋ ಸ್ಪೀಡ್ ಹಂಗ ಇರುತ್ತೆ ಬಿಡಿ. ಇನ್ನು ಸ್ಟೋನ್ ಸ್ಪೀಡ್ ಆಗಿ ಬರ್ತಾ ಇದ್ರಲ್ಲ, ಸ್ಪೀಡ್ ಲಿಮಿಟ್ ನೋಡಿಲ್ವಾ? ಸ್ಪೀಡ್ ಲಿಮಿಟ್ ನೋಡಿದೆ ಮೇಡಮ್, ನಿಮ್ಮ ನೋಡ್ಲಿಲ್ಲ. ಸರಿ ಬನ್ನಿಲ್ ಕತ್ತೆ ಅಂತ ಕೋಟಲ್ ಕತ್ತ. ಮೇಡಮ್ ಎಲ್ಲೂ ಕಟ್ಟದ್ ಬೇಡ, ಒಂದ್ ಕೆಲಸ ಮಾಡಿ, ಒಂದ್ 200 ರೂಪಾಯಿ ಎಲ್ಲ ಮುಚ್ಕೊಂಡ್ಬಿಡಿ. ತಗೊಳ್ಳಿ ಮೇಡಮ್, ಎಂತೆಂತವ್ರ ನೋಡಿಲ್ಲ ನಾವು, ನೀವೇನ್ ಸಾಚ ಅನ್ನೋಂಗ್ ಓಡ್ತಿರೋಪ್ಪ. ನನ್ ಮಕ್ಳ ಫೈನ್ ಕಟ್ರು ಅಂದ್ರೆ ದುಡ್ಡಿಲ್ಲ ಸರ್, ಕೆಲ್ಸ ಇಲ್ಲ ಸರ್ ಅಂತೀರ, 100 200 ಕೊಡಕ್ ಬರ್ತೀರಾ? ಹೋಗ್ಲಿ ಪಾಪ ಅಂತ ತಗೊಂಡ್ರೆ ಲಂಚ ತಗೊಂಡ್ರು, ಲಂಚ ತಗೊಂಡ್ಬಿಟ್ರು ಅಂತ ಕೊತ್ತೀರ? ಜನ ಹೆಲ್ಮೆಟ್ ಹಾಕುದು ಫೈನ್ ಇಂದ ತಪ್ಸ್ಕೊಳಕಲ್ಲ, ನಮ್ ತಲೆನ ಕಾಪಾಡ್ಕೋಬೇಕು ಅಂತ ಗೊತ್ತಾಗ್ಬೇಕು. ಎಷ್ಟೋ ಜನ ಹೆಲ್ಮೆಟ್ ಇಲ್ದೆ ತಲೆ ಪೆಟ್ ಮಾಡ್ಕೊಂಡು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಕೊಮ್ಮಲಿದ್ದಾರೆ. ಅಷ್ಟೇ ಯಾಕೆ ನಮ್ಮ ಸಂಚಾರಿ ವಿಜಯ್ ಅವರು ಹೆಲ್ಮೆಟ್ ಹಾಕಿದ್ರೆ ಸಾಯ್ತಾ ಇರಲಿಲ್ಲ, ಒಬ್ಬ ನ್ಯಾಷನಲ್ ಲೆವೆಲ್ ವಿನ್ನರ್ ನಮ್ಮ ಜೊತೆ ಇರ್ತಿತ್ತು. ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡು ಬಂದೆ, ಫೈನ್ ಕಟ್ಬಿಟ್ಟು ನನ್ನ ಗಾಡಿ ತಗೊಂಡು ಹೋಗ್ತೀನಿ ಮೇಡಮ್. ನಿಮ್ಮ ಜನಗಳಲ್ಲಿ ಈ ಬದಲಾವಣೆ ಬರಲೇಬೇಕು. ಥ್ಯಾಂಕ್ ಯು ಮೇಡಮ್, ಬರ್ತೀನಿ. ಅದು ಸರಿ ಮೇಡಮ್, ನಿಮ್ಮ ಹೆಲ್ಮೆಟ್ ಎಲ್ಲಿ? ಅದು ಸ್ಟೇಷನಲ್ಲೇ ಮರೆತು ಬಂದ್ಬಿಟ್ಟಿದ್ದೀನಿ.